ದೇಶದ ಜನಪ್ರಿಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ 71ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಹೇಶ್ ಸಂಗೇಗೌಡನಹುಂಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ, ಹಿಂದುಳಿದ ವರ್ಗ, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ನಿರಂಜನ್ ಕುಮಾರ್, ನಿಮ್ ಮೈಕ್ ಆನ್ ಆಗಿದೆ, ನೀವು ಹೇಳಿದ್ರೆ ಮಾತಾಡಿದ್ರೆ ಕೇಳುತ್ತೆ. ಬಂಡೀಪುರ ಉಳಿದವ್ರ ಮೈಕ್ ಆಫ್ ಆಗಿದೆ, ನೀವು ಹೇಳಿ ಮಾತಾಡಿ. ಭಾಗದಲ್ಲಿ ಅನೇಕ ಕಾಡಂಚಿನ ಗ್ರಾಮಗಳಿದೆ, ಅಲ್ಲಿ ಪಕ್ಕದ ಕಾಡಂಚಿನ ಪಕ್ಕದ ಗ್ರಾಮದಲ್ಲಿ ಇರುವಂತ ಭೂಮಿಲಿ, ಪಟ್ಟಭೂಮಿಯಲ್ಲಿ ಬೆಳೆ ಬೆಳೆದಂತ ಬೆಳೆನ ತಗೊಂಡೋಗ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಅನೇಕ ರೈತರು ಬಂದು ಅರಣ್ಯ ಇಲಾಖೆಯನ್ನ ಕೇಳ್ಕೊಂಡಿದ್ದಾರೆ. ನಮಗೆ ಅರಣ್ಯ ಇಲಾಖೆ ಅಂಚಿನಲ್ಲಿ ಇರೋದ್ರಿಂದ ನಮಗೆ ಭೂಮಿಯನ್ನು ಅರಣ್ಯ ಇಲಾಖೆಗೆ ಸೇರಿಸ್ಬಿಡ್ತೀವಿ ನಾವು. ನಮಗೆ ನೀವು ಏನು ಪರಿಹಾರ ಕೊಡ್ತೀರಿ ಅದನ್ನು ನಿಗದಿ ಮಾಡಿ ನಮಗೆ ಕೊಡಿ, ನಾವು ಬೇರೆ ಕಡೆನಾದ್ರೂ ನಾವು ಜಮೀನನ್ನ ಖರೀದಿ ಮಾಡಿ ನಮ್ಮ ಜೀವನ ಸಾಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅನೇಕ ಬಾರಿ ಅರಣ್ಯ ಇಲಾಖೆಗೆ ಅವರು ಅಪ್ರೋಚನ್ನು ಮಾಡಿದಂಥದ್ದಾಗಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಅದನ್ನು ಗಮನಕ್ಕೆ ತಂದಿದ್ದೀನಿ, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ, ಇದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅರಣ್ಯ ಇಲಾಖೆಯ ಸಚಿವರನ್ನ ಕೇಳ್ಕೊತೀನಿ. ಸಚಿವರು, ಮಾನ್ಯ ಅಧ್ಯಕ್ಷ ನಿರಂಜನ್ ಕುಮಾರ್ ಅವರು ಎತ್ತಿದಂಥ ಪ್ರಶ್ನೆಗೆ ಸವಿಸ್ತಾರ ಉತ್ತರವನ್ನು ಒದಗಿಸಲಾಗಿದೆ. ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯ ನನ್ನ ಇಲಾಖೆಯಲ್ಲಿ ತಗೋಬೇಕಂಥವ್ರ ಒತ್ತಾಯ, ಅದು ರೈತರ ಹೊಲ, ಅದು ರೆವಿನ್ಯೂ ಇಲಾಖೆಗೆ ಸಂಬಂಧಪಡ್ತದೆ. ಅರಣ್ಯ ಇಲಾಖೆಯಲ್ಲಿ ತೊಂದರೆ ಯಾವುದಿಲ್ಲ, ಎರಡನೇ ಅಂಚಿನಲ್ಲಿದೆ ತೂಕದೆ. ನಾನು ನಿರಂಜನ್ ಕುಮಾರ್ ಅವ್ರನ್ನ ಕರೆದು ಸಂಬಂಧಪಟ್ಟ ಡಿ ಸಿ ಆಗಲಿ, ರೆವಿನ್ಯೂ ಸೆಕ್ರೆಟರಿ ಆಗಲಿ, ಎಲ್ಲರ ಕರೆದು ಮೀಟಿಂಗ್ ಮಾಡೋದು, ತಗೊಳ್ಳುವಂಥ ಕಾರ್ಯಕ್ರಮ ರೂಪಿಸ್ತೀವಿ. ಆ ಭಾಗದಲ್ಲಿ ಏನು ನಡೀತದೋ ಅದು ಯೋಗ್ಯ ಬೆಲೆ ಕೊಟ್ಟು ತಗೊಳ್ಳುವಂಥ ಕಾರ್ಯಕ್ರಮ ರೂಪಿಸ್ತೀವಿ. ಮಾರ್ಷಲ್ ಅವರ ಒಂದು ಸಮಿತಿ ರಚನೆ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆ ಪ್ರಕಾರವಾಗಿ ಸರ್ಕಾರನು ಒಂದು ಆದೇಶ ಮಾಡಿದೆ, ಅರಣ್ಯ ಪಕ್ಕದಲ್ಲಿರುವಂಥ ಅರಣ್ಯ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಅವಕಾಶ ಕೊಡ್ಬೋದು ಅಂತೇಳಿ ಅವ್ರ ಉತ್ತರದಲ್ಲೇ ಇದೆ. ಅದು ಅದ್ರ ಪ್ರಕಾರವಾಗಿ ಅರಣ್ಯ ಪಕ್ಕದಲ್ಲಿರುವಂಥ ಪ್ರದೇಶಗಳಿಗೆ ತಗೊಳ್ಳಲಿಕ್ಕೆ ಅನೇಕ ಅಂಶಗಳನ್ನ ಅಲ್ಲಿ ಹಾಕಿದ್ದಾರೆ. ಆ ಪ್ರಕಾರವಾಗಿ ಎಲ್ಲ ಅಂಶಗಳು ಅದು ಒಳಗೊಡುತ್ತೆ. ಹಾಗಾಗಿ ಪಾಪ ತೊಂದರೆ ಇರುವಂತ ರೈತರುಗಳಿಗೆ, ಅವ್ರಿಗೆ ಅಲ್ಲಿ ಬೆಳೆ ಬೆಳಿಲಿಕ್ಕೆ ಆಗ್ತಿಲ್ಲ. ಅಲ್ಲಿ ನಿಮ್ ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿದ್ರು ನಿರಂಜನ್ ಕುಮಾರ್. ಮಾನ್ಯ ಸಚಿವರು ಹೇಳುತ್ತಿರೋದು ಏನು ಅಂತಂದ್ರೆ ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತದ್ದು, ಅವ್ರು ಖರೀದಿ ಮಾಡ್ಲಿ ಅಂತೇಳಿ. ಇಲ್ಲಿ ಅರಣ್ಯ ಪಕ್ಕದಲ್ಲಿರುವಂತ ಪ್ರದೇಶ ಅದು ಇಲ್ಲ, ಅದಕ್ಕೆ ಸ್ಕೀಮ್ ಇದೆ, ಬೇರೆ ಬೇರೆ ಇದೆ. ನೀವು ಹೇಳಿದಾಗೆ ಅದು ನೀವು ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಅದೆಲ್ಲ ಸ್ಪಷ್ಟ ಆಗುತ್ತೆ. ನೀವು ಒಂದ್ಸಲ ಮಾತಾಡ್ಬಿಡಿ ಅವ್ರ ಜೊತೆಗೆ. ಇಲ್ಲಿ ಉತ್ತರದಲ್ಲಿ ಸರ್ ಅರಣ್ಯ ಇಲಾಖೆಯವರೇ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದ್ರ ಇದೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಆದ್ರೆ ಅವರಿಗೆ ಲ್ಯಾಂಡ್ ಯಾವ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನೀವು ಒಟ್ಟಿಗೆ ಕೂತು ಮಾತಾಡ್ಕೊಂಡು ಮುಗಿಸ್ಬೋದು. ಅವ್ರು ಹೇಳಿದ್ರಲ್ಲ ನಿಮ್ ಕರಿತೀವಿ ಅಂತ ಹೇಳಿ. ಉಮೇಶ್ ಕತ್ತಿಯವ್ರೇನು ಅಲ್ಲ, ಮಾನ್ಯ ಸಚಿವರೇ, ಅದು ಅರಣ್ಯ ನಮಗೆ ಸಂಬಂಧಪಟ್ಟದ್ದು. ಅವರು ರೈತರ ಜಮೀನನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪರ್ಚೇಸ್ ಮಾಡೋಕೆ ಒಂದು ಕಮಿಟಿ ಮಾಡಿದ್ದೀವಿ, ಡಿ ಸಿ ಅಧ್ಯಕ್ಷತೆಯಲ್ಲಿ, ಡಿ ಎಫ್ ಓ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ. ಬಟ್ ಅದನ್ನು ಖರೀದಿ ಮಾಡೋರು ನಾವು ಮಾಡಬೇಕಂದ್ರೆ ನಾವು ಮಾಡ್ತೀವಿ, ಇಲ್ಲ ರೆವಿನ್ಯೂ ಇಲಾಖೆದವರು ಜಮೀನು ಅವ್ರಿಗೆ ಬರ್ತದೆ. ಅಲ್ಲಿ ಏನು ತಾಲೂಕಿನಲ್ಲಿ ವ್ಯಾಪಾರ ಆಗ್ತದೋ ಅದು ಗೈಡ್ಲೈನ್ ಇರುತ್ತೆ, ಆ ಗೈಡ್ಲೈನ್ ಮೇಲೆ ಪರ್ಚೇಸ್ ಮಾಡಬೇಕಾಗುತ್ತೆ. ಅದನ್ನು ಅವರು ನಿರಂಜನ್ ಕುಮಾರ್ ಅವರು ಸ್ವತಃ ನಾನೇ ಖುದ್ದಾಗಿ ಅವ್ರು ಕರೆದು, ಜಿಲ್ಲಾಧಿಕಾರಿ ಕರೆದು, ಸಂಬಂಧಪಟ್ಟ ಡಿ ಎಫ್ ಕರೆದು ಸವಿಸ್ತಾರ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬೇಕು. ಅವಕಾಶ ಇದೆ, ಅದಕ್ಕೆ ಸರ್ಕಾರದ ಯೋಜನೆಯೂ ಇದೆ, ಕೇಂದ್ರ ಸರ್ಕಾರವು ಸಹಾಯ ಮಾಡುತ್ತೆ. ನೀವು ಅದನ್ನು ಅವ್ರ ಜೊತೆ ಮಾತಾಡಿಕೊಂಡು ಕ್ಲಿಯರ್ ಆಗುತ್ತೆ. ಓಕೆ, ನಿರಂಜನ್ ಕುಮಾರ್ ಅವ್ರ ಜೊತೆ ಮಾತಾಡಿ, ಪ್ರಶ್ನೋತ್ತರ ಮುಗಿಯಿತು ಇವತ್ತು.